ಒಂದು ಕೇಂದ್ರ ಬಿಂದು, ಸಭೆಯ ಒಂದು ರೂವಾರಿ ಆಗಿರುವಂತಹ ವಾಸುದೇವ ರಾಯ್ಕರ್ ಅವರೇ, ಅವರಿವರಿಂದಲೇ ಕಾರ್ಯಕ್ರಮದಲ್ಲಿ ಭಾಗವಾಗಿರುವ ನಮ್ಮ ಪ್ರಕಾಶ್ ಕೆ ಕೆ ಪ್ರಕಾಶ್ ಸಾಹೇಬ್ ಇರ್ಬೋದು, ಮೇಡಮ್ ಅವರು ಇರ್ಬೋದು, ಹಾಗೂ ಈ ಒಂದು ಯೋಗ ಒಕ್ಕೂಟದ ಎಲ್ಲ ಗಣ್ಯ ಮಾನ್ಯರೆ, ಮತ್ತು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಗೌರವಾನ್ವಿತರಾದ ಗುರುಗಳೇ, ವಿದ್ಯಾರ್ಥಿ ವಿದ್ಯಾರ್ಥಿ, ಒಂದು ದಾವಣಗೆರೆ ಜಿಲ್ಲಾ ಯೋಗ ಒಕ್ಕೂಟ ಹಾಗೂ ಲಯನ್ಸ್ ಕ್ಲಬ್ ವತಿಯಿಂದ ಇವತ್ತಿನ ದಿವಸ ಗುರು ವಂದನಾ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮನ ಹೆಚ್ಚಿಕೊಂಡಿದ್ದೀನಿ. ಇನ್ನೊಂದು ಮತ್ತೆ ನಮ್ಮ ವಾಸುದೇವ ರಾಯ್ಕರ್ ಅವರ ಶ್ರೀಮತಿ ಮೇಡಮ್ ಅವರೇ ಹಾಗೂ ಕುಟುಂಬ ಸದಸ್ಯರೇ, ಗುರು ವಂದನೆ ಅಂತಂದ್ರೆ ನಾನು ಗುರುಗಳ ಮುಂದೆ ಈ ವಿಚಾರನ ಸ್ವಲ್ಪ ಜವಾಬ್ದಾರಿಯುತವಾಗಿ ಹೇಳಬೇಕಾಗುತ್ತೆ. ಗುರು ಅಂದರೆ ಯಾರು ಅಂತನ್ನೋದನ್ನ ನಾವು ತಿಳ್ಕೋಬೇಕಾಗುತ್ತೆ ಇವತ್ತಿನ ದಿವಸ. ಯಾಕೆಂದ್ರೆ ಹಲವಾರು ಸಂದರ್ಭಗಳಲ್ಲಿ ಗುರು ಅಂತಂದ್ರೆ ನಮಗೆ ಮಠದಲ್ಲಿ ಸಿಗುವಂಥವ್ರು, ದೇವಸ್ಥಾನಗಳಲ್ಲಿ ಸಿಗುವಂಥವ್ರು ಅಂತ ಕೆಲವು ಜನರು ಅಂದ್ಕೊಂಡಿರ್ತಾರೆ. ಇನ್ನು ಕೆಲವು ಜನರು ನಮ್ಮ ಶಾಲೆಗಳಲ್ಲಿ ಅಥವಾ ಈ ಶಾಲಾ ಸಂಸ್ಥೆಗಳಲ್ಲಿ ಸಿಗುವಂಥವ್ರು ಗುರುಗಳು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಒಂದು ಅರ್ಥವನ್ನು ನೋಡ್ಕೊಂಡು ಹೋದರೆ ಮಠದಲ್ಲಿ ಇರಲಿ, ದೇವಸ್ಥಾನದಲ್ಲಿ ಇರಲಿ, ಎಲ್ಲೇ ಇರಲಿ, ಸನ್ಮಾರ್ಗವನ್ನು ತೋರಿಸುವಂಥವ್ರು ಗುರುಗಳು ಅಂತ ಹೇಳ್ಬೋದು. ಯಾರು ಸನ್ಮಾರ್ಗವನ್ನ ತೋರಿಸ್ತಾರೆ ಅಂತ ನಾವು ನೋಡ್ತಾ ಹೋದ್ರೆ, ನಾವು ಇವತ್ತಿನ ದಿವಸ ನ್ಯಾಯಾಧೀಶರಾಗಿದ್ದೀವಿ, ನಾವು ಈ ಕಡೆ ಜಿಲ್ಲಾಧಿಕಾರಿಯವರಾಗಿದ್ದೀವಿ, ಈ ಕಡೆ ಅವರು ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ. ನಮ್ಮ ಚಂದ್ರಸಪ್ಪ ಅಂಡ್ ಸನ್ಸ್ ಅಂದ್ರೆ ನಮ್ಮ ದೇಶಕ್ಕೇನೆ ಒಂದು ಹೆಸರುವಾಸಿಯಾಗಿರುವಂತಹ ಒಂದು ಉದ್ದಿಮೆ, ಒಂದು ಜವಳಿ ಅಂಗಡಿ. ನಾವುಗಳೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ಇಂಥ ದೊಡ್ಡ ಜನರು ಇದ್ದುಕೊಂಡು ಕೂಡ ಗುರುಗಳು ಅಂತ ನಾವು ಇಲ್ಲಿ ಹುಡುಕುವಂತ ಹೋಗ್ಬೇಕಂತ ಸಂದರ್ಭ ಬಂದಿದೆ. ಒಂದು ಸನ್ಮಾರ್ಗ ಅಂತಂದ್ರೆ ಯಾವುದು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಇದನ್ನು ತಿಳಿಸ್ಕೊಡುವಂಥದ್ದು ಒಂದು ಗುರುವಿನ ಧರ್ಮ, ಗುರುವಿನ ಒಂದು ಜವಾಬ್ದಾರಿ ಅಂತಲೂ ಕೂಡ ಅನಿಸ್ತದೆ. ಯಾಕಂತಂದರೆ ನಿಮಗೆ ಒಂದಷ್ಟು ಮುಜುಗರನ್ನು ಕೂಡ ಅನಿಸ್ಬೋದು ಅಥವಾ ವಿಚಿತ್ರ ಕೂಡ ಅನಿಸ್ಬೋದು. ನಾನು ಈ ಒಂದು ಈ ಶವಾಗಾರದಲ್ಲಿ ಶವ ಕೊಯ್ಯುವವರನ್ನು ಕೂಡ ನಾನು ಒಂದು ಗುರು ಅಂತ ಒಪ್ಕೊಂಡಿದ್ದೀನಿ. ಒಬ್ಬ ನ್ಯಾಯಾಧೀಶನಾಗಿ ನ್ಯಾಯಾಂಗ ವೃತ್ತಿಯನ್ನು ನಿರ್ವಹಿಸಬೇಕಾದ್ರೆ ನಮಗೆ ಅದೆಲ್ಲ ಕೂಡ ಒಂದು ದೇಹದ ಭಾಗ ಏನು, ತಲೆಯ ಭಾಗ ಏನಿರುತ್ತೆ, ಹೊಟ್ಟೆ ಭಾಗ ಏನಿರುತ್ತೆ, ಹೃದಯ ಭಾಗದಲ್ಲಿ ಇನ್ನೇನಿರುತ್ತೆ ಅಂತ ಅಂದ್ಕೊಂಡು ಒಂದು ಶವಾಗಾರದಲ್ಲಿ ಹೋಗಿ ಶವನ ಒಂದು ಸೀಳಿ ನೋಡುವಂಥ ಒಂದು ಸಂದರ್ಭ ಬಂದಿದ್ದೆ. ಅಂಥ ವ್ಯಕ್ತಿಯನ್ನು ಕೂಡ ನಾವು ಗುರು ಅಂತ ನಾವು ಖಂಡಿತ. ಇಂಥ ಮಹಾನ್ ಗುರುಗಳು ನಮ್ಮ ಯಾವಾಗಲೂ ನಮ್ಮ ಒಂದು ಒಳ್ಳೆಯದಕ್ಕಾಗಿ ಅಥವಾ ನಮ್ಮ ಸನ್ಮಾರ್ಗವನ್ನು ತೋರಿಸೋಕ್ಕೆ, ಮೋಕ್ಷ ಮಾರ್ಗವನ್ನು ತೋರಿಸೋಕ್ಕೆ ಅಥವಾ ಒಂದು ಸನ್ಮಾರ್ಗವನ್ನು ತೋರಿಸೋಕ್ಕೆ ಕೂಡ ನಮ್ಮ ಗುರು ಮಠ, ನಮ್ಮ ಗುರು ಪರಂಪರೆ ಅನ್ನೋದು ನಮ್ಮ ದೇಶಕ್ಕೆ ಬಲವಡೆಯಾಗಿ ಬಂದಿರೋಂಥದ್ದು ಕಾಲಕಾಲದಿಂದ ಆಗಿರೋದು ಬಂದಿರುತ್ತೆ. ಹಾಗಿದ್ರೆ ನಮ್ಮ ಗುರುಗಳು ಏನು ಹೇಳ್ತಾರೆ ಅಂತ ನಾವು ಎಂತ ಯೋಚನೆ ಮಾಡ್ತಾ ಹೋದ್ರೆ, ಕಲ ಬೇಡ, ಕೊಲ ಬೇಡ, ಹುಷಿಯ ಕುಡಿಯಲು ಬೇಡ, ಅಣ್ಣರಿಗೆ ಐಸ ಬೇಡ, ಅಸಹ್ಯ ಪಡಬೇಡ, ಅದನ್ನ ಬಣ್ಣಿಸಬೇಡ, ಇದೇ ಅಂತರದ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇನ್ನೇನೋ ಬಹಳಷ್ಟು ವಿಚಾರಗಳು ಹೇಳ್ತಾರೆ. ನನಗೆ ಒಂದು ಸ್ವಲ್ಪ ಈ ಒಂದು ಸಂದರ್ಭದಲ್ಲಿ ಒಂದು ಏನೋ ಒಂದು ಕಾರ್ಯಕ್ರಮದ ನಿಮಿತ್ತ ಭಾವುಕನಾಗಿ ಒಂದು ಕೆಲವೊಂದಷ್ಟು ವಿಚಾರಗಳು ಬರೋದಿಲ್ಲ. ಹಾಗಿದ್ರೆ ಗುರುಗಳು ಏನೋದೇನು ಅಂತಂದ್ರೆ, ಒಳ್ಳೆಯದನ್ನ ಮಾಡು, ಇನ್ನೊಬ್ಬರಿಗೆ ಅನುಕೂಲ ಆಗುವಂಥದ್ದು ಮಾಡೋದು, ಇನ್ನೊಬ್ಬರಿಗೆ ಜೀವನಕ್ಕೆ ಅವಕಾಶ ಆಗುವಂಥದ್ದು ಅನುಕೂಲವಾಗುವಂಥ ಕರ್ತವ್ಯಗಳನ್ನು ನಿರ್ವಹಿಸು, ಇದೇ ನಿನ್ನ ಒಂದು ಶುದ್ಧಿ ಇರುವಂತಹ ಮಂತ್ರ, ಇದೇ ನೀನು ಮಾಡಬೇಕಾದಂಥ ಪುಣ್ಯದ ಕೆಲಸ ಅಂತ ಹೇಳ್ತಾರೆ. ನಮ್ಮ ರಾಯ್ಕರ್ ಅವರು ತಮ್ಮ ಜನ್ಮದಿನದ ನಿಮಿತ್ತ ಈ ಒಂದು ಕಾರ್ಯಕ್ರಮ ಅನ್ಕೊಂಡಿರೋದು ನಿಜವಾಗ್ಲೂ ಒಂದು ಆಶ್ಚರ್ಯಕರ ಮತ್ತು ತುಂಬಾ ಸಂತೋಷಕರ ವಿಚಾರ. ಯಾಕಪ್ಪ ಅಂತಂದ್ರೆ, ಸುಮಾರು ಜನರನ್ನ ನೋಡಿದೀವಿ ನಾವು ಟಿವಿಯಲ್ಲಿ ಮಾಧ್ಯಮದಲ್ಲಿ ಬರ್ತಾರೆ, ಆ ಇರುವಂತ ಕ್ವಿಂಟಲ್ ಎಷ್ಟು ಇಷ್ಟು ಟನ್ ಕೇಕ್ ಅನ್ನ ತಗೊಂಡು ತಮ್ಮ ಜನ್ಮದಿನದಿಂದ ಆಚರಿಸ್ಕೊಂಡ್ರು, ಈಗ ಇರೋ ಹಿಂಗ್ ಮಾಡಿದ್ರು, ಆ ರಾಜಕಾರಣಿ ಅಂತದ್ ಮಾಡಿದ್ರು, ಈ ರಾಜಕಾರಣಿ ಇಂಥದ್ ಮಾಡಿದ್ರು. ಆದ್ರೆ ನಮ್ಮಲ್ಲಿ ಏನ್ ನಡೀತಾ ಇದೆ, ಗುರುಗಳ ಒಂದು ವಂದನೆ, ಗುರು ವಂದನೆ ಅಂತ ನಡೀತಾ ಇದೆ. ವಿಶೇಷವಾಗಿ ನಾವು ಇಲ್ಲಿಯ ಒಂದು ಈ ಒಂದು ಅಂಧ ಮಕ್ಕಳ ಶಾಲೆಯ ಗುರುಗಳ ಬಗ್ಗೆ ವಿಚಾರವಾಗಿ ಮಾತಾಡಬೇಕಾದ್ರೆ, ಇವರಿಗಿರುವಂತಹ ಕಾಳಜಿ, ಇವಳಿಗಿರುವಂತ ಏನು ಜವಾಬ್ದಾರಿಯನ್ನ ನಾವು ಅರಿತಾ ಹೋದ್ರೆ ನಿಜವಾಗ್ಲೂ ನಾವೆಲ್ಲರೂ ಮುಂದೆ ತುಂಬಾ ಚಿಕ್ಕವರು ಅಂತ ಒಂದು ಭಾವ. ಯಾಕಂದ್ರೆ ಮಕ್ಕಳಿಗೆ ಒಂದು ತಾಯಿಯಾಗಿ, ಅಕ್ಕನಾಗಿ ಅಥವಾ ಸಹೋದರಿಯ ಸಂದರ್ಭದಲ್ಲಿ ಸಹೋದರಿಯಾಗಿ ಎಲ್ಲಾ ಒಂದು ನಿಟ್ಟಿನಲ್ಲಿ ಅವರಿಗೆ ಒಂದು ಮಾರ್ಗದರ್ಶನ ನೀಡುವಂಥದ್ದು, ಅವ್ರನ್ನ ಕೈ ಹಿಡ್ಕೊಂಡು ನಮ್ಮ ಗುರುಗಳು ಆಗ್ಲೇ ಹೇಳ್ತಾ ಇದ್ರು, ಈ ಮಕ್ಕಳನ್ನ ಒಂದು ಸ್ವಲ್ಪ ಹ್ಯಾಂಡಲ್ ಮಾಡೋದು ಒಂದು ಸ್ವಲ್ಪ ಕರ್ತವ್ಯ ವಿಚಾರಣೆ ಸರಿ ಸಾಹೇಬ್ರೆ ಅಂತ ಇದ್ರು ಗುರುಗಳು. ಹೌದು, ನಿಜವಾಗ್ಲು ಅದಕ್ಕಾಗಿ ನಾವೇನು ನೀವುಗಳು ಏನು ಮಾಡ್ತಾ ಇರುವಂತ ಒಂದು ಸೇವೆ ಇದೆಯಲ್ಲ, ಒಂದು ನೌಕರಿ ಅಂತ ಖಂಡಿತವಾಗಿ ಭಾವಿಸುವ ಬೇಡವೇ ಬೇಡ. ನಾವು ನೌಕರಿ ಅಂತಂದ್ರೆ ಅದು ಎಲ್ಲರೂ ಮಾಡ್ತಾರೆ, ಯಾರಾದ್ರೂ ಮಾಡ್ಬೋದು.
ಆದರೆ ನೀವು ಮಾಡ್ತಾ ಇರುವಂಥ ಸೇವೆ ಅಂತ ಇದೆಯಲ್ಲ, ನಿಜವಾಗಲೂ ನಾವು ಒಂದು ಗೌರವ ಕೊಡಬೇಕಾದಂಥದ್ದು, ನಮಗೆ ಗೌರವಕ್ಕೆ ನಾವು ಪಾತ್ರರಾಗಬೇಕು ಅಂತ. ಇಲಾಖಾ ಮಟ್ಟದಲ್ಲಿ ಕೂಡ ನಮ್ಮ ಕೆ ಕೆ ಪ್ರಕಾಶ್ ಅವರು ಎಷ್ಟೊಂದು ಅಂಗವಿಕಲರಿಗೆ ಮತ್ತು ಈ ಏನು ವಯೋವೃದ್ಧರಿಗೆ, ಯಾಕಂದರೆ ಅವರ ಇಲಾಖೆಯನ್ನು ನಾವು ನೋಡ್ತಾ ಹೋದರೆ ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಅಂತಕ್ಕಂಥದ್ದು ಅವರಿಗೆ ಒಂದು ಜವಾಬ್ದಾರಿ ಅಂತ. ನಿಜವಾಗ್ಲೂ ನಾವು ನೋಡ್ತಾ ಇರ್ತೀವಿ ಎಷ್ಟೊಂದು ಜನರು ನಿರ್ಗತಿಗಿರ್ತಾರೆ, ಎಷ್ಟೊಂದು ಜನರು ಈ ಅಂಗವಿಕಲರಿರ್ತಾರೆ, ಎಷ್ಟೊಂದು ಜನ ತೊಂದರೆಗಿರ್ತಾರೆ, ಅಂಥವ್ರಿಗೆಲ್ಲ ನಾವು ಮಿಡಿಯುವಂಥದ್ದು ನಾವು. ಯಾಕಂದರೆ ನಾವು ಅಂಗವಿಕಲರು ಅನ್ನುವಂಥದ್ದು ನಾವೊಂದು ಶಬ್ದನ ನಿಮಗೆ ಒಂದು ಅರ್ಥ ಆಗಲಿ ಅನ್ನೋದು ವಿಚಾರನ ಬಳಸಿದೆ. ಆದರೆ ನನ್ನ ಅರ್ಥದಲ್ಲಿ ನಾನು ಹೇಳಬೇಕಾದ್ರೆ ಅವರು ಅಂಗವಿಕಲರಲ್ಲ, ಅವರು ವಿಶೇಷ ಚೇತನರು. ಭಗವಂತ ಒಂದು ಕಡೆಗೆ ಏನೋ ಒಂದು ಕಷ್ಟಪಟ್ಟಿದ್ದಾನೆ ಅಂತಂದರೆ ಇನ್ನೊಂದು ಕಡೆಗೆ ಅವರಿಗೆ ಇನ್ನೊಂದು ಅಡಿಷ್ನಲ್ ಆಗಿ ಒಂದು ಕೊಟ್ಟಿರ್ತಾನೆ ಅವರಿಗೆ ಚೈತನ್ಯವನ್ನು, ಅಡಿಷನಲ್ ಆಗಿರುವಂಥ ಬುದ್ಧಿಮತ್ತೆಯನ್ನು, ಅಡಿಷನಲ್ ಆಗಿರುವಂಥ ಒಂದು ವಿಚಾರ ಶಕ್ತಿಯನ್ನು ಎಲ್ಲರನ್ನ ಕೊಟ್ಟಿರ್ತಾನೆ. ನಾವು ಕೇಳಿದ್ದೀವಿ, ನಾನು ಬಂದಾಗಿಂದ ಕಳೆದ ವರ್ಷ ಒಂದು ಶೈಕ್ಷಣಿಕ ವರ್ಷದಲ್ಲೂ ಕೂಡ ಕೇಳಿದ್ದೀನಿ, ಈ ವರ್ಷದ ಒಂದು ಶೈಕ್ಷಣಿಕ ವರ್ಷದಲ್ಲೂ ಕೂಡ ಕೇಳಿದ್ದೀನಿ, ನಮ್ಮ ಅಂಧಶಾಲೆಯ ಮಕ್ಕಳು 90% 95% 97% ವಿದ್ಯಾಭ್ಯಾಸ ಮುಂಚೂಣಿಯಲ್ಲಿದ್ದಾರೆ ಅಂತಂದರೆ ಇದಕ್ಕೆಲ್ಲ ಕಾರಣ ಅಂತಂದರೆ ಗುರುಗಳು. ಒಂದು ಗುರು ತನ್ನ ಸ್ಥಾನವನ್ನು ಅತ್ಯಂತ ಒಂದು ಒಳ್ಳೆಯ ರೀತಿಯಿಂದಾಗಿ ಅಥವಾ ಒಂದು ಸಕ್ಷಮ ರೀತಿಯಲ್ಲಿ ನಿರ್ವಹಿಸಿದರೆ ಇದಕ್ಕೆಲ್ಲ ಸಾಧ್ಯ ಆಗೋದು. ಇಲ್ಲಾಂದರೆ ಪಾಪ ನಮ್ಮ ಮಕ್ಕಳಿಗೆ, ಯಾಕಂದರೆ ಇಂಥ ಒಂದು ಜನರು ಮಕ್ಕಳು ನಮ್ಮಲ್ಲಿ ನಮ್ಮ ಸಮಾಜವನ್ನು ಮುನ್ನಡೆಸುವಂಥರಾಗಬೇಕು. ನಾವು ನೋಡಿದ್ದೀವಿ ಇವತ್ತಿಂದು ಅಂಗವೈಕಲ್ಯರಾದಂಥ ಅಥವಾ ಅಂಧದಂಥ IAS IPS ಅಧಿಕಾರಿಗಳಿದ್ದಾರೆ, KS KPS ಅಧಿಕಾರಿಗಳಿದ್ದಾರೆ, IFS ಅಲ್ಲಿ ಇದ್ದಾರೆ, ಹೌದಲ್ವಾ? ಅಂಥ ಒಂದು ಜನರ ಬಗ್ಗೆ ನಾವು ಕಾಳಜಿ ತೋರಿಸುವಂಥದ್ದು ಮತ್ತು ಅವರುಗಳಿಗೆ ಇಂಥ ಅವಶ್ಯಕವಾದ ವಸ್ತುಗಳನ್ನು ವಿತರಿಸುವಂಥದ್ದು ಇದೊಂದು ಮಹಾನ್ ಪುಣ್ಯ ಕಾರ್ಯ. ಪುಣ್ಯ ಅಂತಂದರೆ ನಾವು ಭಗವಂತನ ಕಡೆಗೆ ಯಾವುದೋ ದೇವಸ್ಥಾನಗಳಿಗೆ ಹೋಗಿ ಅದೇ ಏನೋ ನಮ್ಮ ದೇವರ ಹೆಸರು ತಗೊಂಡು ಹಂಗೆ ದೇವರ ಹಿಂಗೆ ದೇವರ ಅನ್ಕೊಂಡು ನಾವು ಸುತ್ತ ಹಾಕಿ ಬಂದ್ಬಿಟ್ಟಿರ್ತೀವಿ. ನಿಜವಾಗ್ಲೂ ದೇವರ ಸೇವೆ ಅಲ್ವೇ ಅಲ್ಲ ನನ್ನ ಒಂದು ನೆಟ್ಟಿನಲ್ಲಿ. ಸಮಾಜಕ್ಕೆ ಒಂದು ಕಷ್ಟದಲ್ಲಿರೋರಿಗೆ ಒಂದು ಏನು ಅವರ ಕಣ್ಣೀರು ಒರೆಸುವಂಥ ಕೆಲಸ ಅಂದರೆ ಅದೇ ದೇವ ಕಾರ್ಯ, ಅದೇ ದೇವರ ಕಾರ್ಯ. ಇದನ್ನು ಬಿಟ್ಟರೆ ದೊಡ್ಡದಾದಂಥ ಒಂದು ನಾವು ಯಾವುದೋ ಮಾಡುವಂಥ ವೃತ್ತಿ ಆಗಿರಲಿ, ಯೋಗ್ಯವಾಗಿರ್ಬೇಕು, ನಾಲ್ಕು ಜನರಿಗೆ ಅನುಕೂಲ ಆಗುವಂಥದ್ದಿರ್ಬೇಕು. ಹಾಗಾಗಿ ಯಾವುದೇ ರೀತಿಯಲ್ಲಿ ನಾವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಇದು ಒಂದು ಒಳ್ಳೆಯ ರೀತಿಯಾಗಿ ಇದ್ದಿದ್ದರೆ ನಿಜವಾಗ್ಲೂ ಭಗವಂತ ಎಲ್ಲೇ ಅಲ್ಲಿನೇ ಇರ್ತಾನೆ. ಯಾಕಂದರೆ ಬಸವಣ್ಣವರು ಒಂದು ವಿಚಾರನೆ ಹೇಳಿದರು, ದೇವ್ರಿಗೆ ಹೋಗ್ಬೇಕು, ನಮ್ಮ ಗುಡಿ ಕಟ್ಟಿಲ್ಲ ಸ್ವಾಮಿ, ನಾವು ದೇವಸ್ಥಾನಕ್ಕೆ ಹೆಂಗೆ ಹೋಗ್ಲಿ ಅಂತ ಕೇಳಿದಾಗ ಬಸವಣ್ಣವ್ರು ಏನು ಹೇಳಿದರು, ಕಾಲವೇ ಕಂಬ ದೇಹವೇ ದೇಗುಲ ಶಿರವೇ ಬಂದ ಕೊಳಸವಯ್ಯ ಗುಣ ಸಂಗಮ ದೇವ ಅಂತ ಹೇಳಿದ್ರು. ನಾವು ದೇವ್ರಿಗೆ ಹೋಗಬೇಕಾಗಿಲ್ಲ, ಯಾವ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ, ನಾವೇನೇ ದೇವರು, ನಮ್ಮದೇ ಶರೀರ ಇದೆ, ಇದನ್ನೇ ಪ್ರೀತಿಸು, ಇದನ್ನೇ ನೋಡಿ ಯೋಚಿಸು, ಇದರಿಂದ ಏನು ಸಾಧ್ಯ ಜನಕ್ಕೆ ಆಗಬೇಕಾಗಿದೆ ಎಂದು ಯೋಚಿಸು ಅಂದಾಗ ದೇವರು ನೀನೇ ಆಗ್ತೀಯ, ದೇವಸ್ಥಾನ ನಿಮ್ಮೇಲಿದೆ ಅಂತ ಹೇಳ್ತಾರೆ ಭಗವಂತ. ಒಂದು ಮಹಾನ್ ಪುರುಷರು, ಅಂತಹ ಪುರುಷರೆಲ್ಲ ಹುಟ್ಟಿರುವಂತ ನಾಡಿನಲ್ಲಿ ನಾವಿದ್ವಿ. ನಾವು ನಮ್ಮಿಲ್ಲಿಂದ ನಮ್ಮ ಶಿಕ್ಷಕರಾಗಿರ್ಬೋದು, ನಾವೆಲ್ಲರೂ ಕೂಡ ಗುರುಗಳಾಗ್ಬೋದು. ಈಗ ನಾವು ಗುರುಗಳು ಅಂತ ಅಂದ್ಕೊಂಡು ಶಾಲಾ ಶಿಕ್ಷಕರನ್ನ ನಾವು ಸನ್ಮಾನಿಸಿದ್ದೀವಿ ಇವತ್ತು. ಆದರೆ ಒಂದು ಇನ್ನೊಂದು ಮಾರ್ಗದಲ್ಲಿ ನಾವು ಹತ್ತಲವಾರು ವಿಚಾರಗಳನ್ನ ತೆಗೆದುಕೊಂಡು ನಾವು ಕೂಡ ಶಿಕ್ಷಕರಾಗ್ಬೋದು, ನಾವು ಗುರುಗಳಂತ ಒಂದು ಸ್ಥಾನವನ್ನ ಅಲಂಕರಿಸಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಈ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಸದ್ಗುರುಗಳ ಪಾದಕಮಲಗಳಿಗೆ ವಂದಿಸುತ್ತಾ, ತಮ್ಮೆಲ್ಲರೂ ಕೂಡ ಈ ಒಂದು ಗೌರವವನ್ನು ಸ್ವೀಕರಿಸಿರುವಂತಹ ಎಲ್ಲ ಶಿಕ್ಷಕ ವರ್ಗದವರೆಲ್ಲರಿಗೂ ಶುಭಗಳನ್ನು ಹಾರೈಸುತ್ತಾ, ಈ ಶಾಲಾ ಮಕ್ಕಳಿಗೆ ಶುಭಗಳನ್ನು ಹಾರೈಸುತ್ತಾ, ಅದು ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಕೇಂದ್ರವೆಂದು ಅಂತ ನಾನು ಆಗಲೇ ಹೇಳಿದ್ದೇನೆ. ವಾಸುದೇವ ರಾಯ್ಕರ್ ಅವರು ಇದೇ ರೀತಿ ಇನ್ನೂ 100 ಜನ್ಮ ದಿನಾಚರಣೆಗಳನ್ನ ಒಂದು ಸಾಮಾಜಿಕ ಕಾರ್ಯಗಳನ್ನು ತೋರಿಸುವುದರ ಮೂಲಕ, ಪುಣ್ಯ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಇನ್ನೂ 100 ಏನೋ ವರ್ಷಗಳನ್ನ ಜನ್ಮದಿನಗಳನ್ನ ಆಚರಿಸುವಂತ ಭಗವಂತನಲ್ಲಿ ಕೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸಿದ್ದೇನೆ. ರೈತರವರ ಆತ್ಮೀಯ ಸ್ನೇಹಿತರು ಅಂತ
ಬಹಳ ಸಂತೋಷದ ವಿಚಾರ. ಇದೊಂದು ಎಲ್ಲರೂ ಉಳಿದ ಪಾತ್ರೆಯನ್ನು ಮಾಡ್ತಾರೆ, ಒಂದು ಪ್ರಚಾರಕ್ಕೋಸ್ಕರ ಮಾಡ್ತಾರೆ. ಆದರೆ ರೈತರವರು ಒಂದು ಏನೇ ಒಂದು ಉಳಿದಪ್ಪ ಏನೇ ಒಂದು ಆಚರಣೆ ಮಾಡಿರ್ತಾರೆ ಸರ್ವಿನಕ್ಕೋಸ್ಕರ, ಅದು ನಾಲ್ಕು ಜನರಿಗೆ ಒಳ್ಳೆಯದಾಗಬೇಕು, ಅದನ್ನು ನೋಡಿ ಎಲ್ಲರೂ ತಿಳಿಬೇಕು, ಎಲ್ಲರಿಗೂ ಸಂತೋಷ ಆಗುತ್ತೆ ಅಂತ ಭಾಳ ಅತ್ಯುತ್ತಮ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇದೊಂದು ನಮಗೆ ಭಾಳ ಸಂತೋಷ ಆಗ್ತದೆ. ಅದರಲ್ಲಿ ಗುರುವಂತನ ಕಾರ್ಯಕ್ರಮ ಏರ್ಪಾಡು ಮಾಡಿರೋಲ್ಲ, ಅದು ಭಾಳ ನೆಕ್ಸ್ಟ್ ಆಗ್ತದ ಕೆಲಸ ಅಂತ ಹೇಳೋದು ತಪ್ಪಲ್ಲ. ಇವತ್ತು ಇವೊಂದು ಇಂಥ ಮಕ್ಕಳನ್ನ ಅವರು ಭಾಳ ಪ್ರೀತಿಯಿಂದ ಅವ್ರನ್ನ ವಿದ್ಯಾವಂತರು ಮಾಡಿ ಅವ್ರನ್ನ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸುವಂಥ ಏನು ಗುರುವಂತನ ಗುರುಗಳಲ್ಲ ನಿಜವಾಗ್ಲೂ ಅವ್ರ ಸೇವೆ ಪುಣ್ಯದ ಸೇವೆ ಅಂತ ಹೇಳ್ಬೋದು. ಇವತ್ತು ಎಲ್ಲರೂ ನೌಕರಿ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಆದರೆ ಅಂಥ ಭಾಗ್ಯ ಅವ್ರಿಗೆ ಸಿಕ್ಕಿದೆ ಅಲ್ಲ, ಅದೊಂದು ಬರೀ ಒಂದು ಕರ್ತವ್ಯ ಅಲ್ಲ, ನಿಜವಾಗ್ಲೂ ಒಂದು ದೇವ ಸೇವೆ ಅಂತ ಹೇಳ್ಬೋದು. ನಿಜವಾಗ್ಲೂ ಗುರುವಂತನ ಕಾರ್ಯಕ್ರಮ ಅಂತ ಭಾಳ ಒಂದು ಅತ್ಯುತ್ತಮ ಒಳ್ಳೆಯ ಕಾರ್ಯಕ್ರಮ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಏನು ರೈತರವರು ನಿಜವಾಗ್ಲೂ ಅವರು ಎಷ್ಟು ಆತ್ಮೀಯರಪ್ಪ ಅಂತಂದರೆ ಒಂದು ಸ್ನೇಹ ಆಗಲಿ, ಒಂದು ಸಹಾಯ ಮಾಡೋದಾಗಲಿ, ಒಂದು ಒಳ್ಳೆಯ ಕಾರ್ಯಕ್ರಮ ಯೋಗ ಆಗಲಿ, ಎಂಥ ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಇನ್ನೂ ಅವರು ಕೆಲವು ಈಗ ಯೋಚನೆ ನೋಡಿದರೆ ಇನ್ನೂ ಭಾಳ ಭಾಳ ಒಳ್ಳೆಯ ಕಾರ್ಯಕ್ರಮಗಳು ಗ್ರಾಮಗಳಲ್ಲಿ ರೂಪಿಸಬೇಕು, ಒಂದು ಒಳ್ಳೆಯ ಜನರಿಗೆ ಎಲ್ಲ ಒಂದು ಉತ್ತೇಜನ ಕೊಡಬೇಕು ಅಂತ ಒಂದು ಟೀಪ್ ಅಂತಂದು ಮಾಡ್ತಾರೆ. ಯೋಗಸ್ಥಾನ ದಾವಣಗೆರೆಯಲ್ಲಿ ಅವಾಗ ಎಲ್ಲ ಅಭಿವೃದ್ಧಿ ಕಾಂಪಿಟೇಷನ್ ಬೇರೆ ಬೇರೆ ಇರೋದ್ರಿಗೆ ಮಾಡ್ತಾ ಇತ್ತು. ಆದರೆ ಒಂದು ಟೈಮು ಏನು ರೈತರವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ಸೇವೆ ಮಾಡೋಣ ಅಂತ ಹೇಳಿ ಒಂದು ಈ ಜಿಲ್ಲಾ ಯೋಗ ಒಕ್ಕೂಟವನ್ನು ಸ್ಥಾಪನೆ ಮಾಡಿ ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಸುಮಾರು 10,000 ಜನ ವಿದ್ಯಾರ್ಥಿಗಳಿಂದ ಯೋಗ ಮಾಡಿಸಿದಂಥ ಒಂದು ನಿಜವಾಗ್ಲೂ ಅವರಿಗೆ ಭಾಳ ಗೌರವ ಗೌರವಾಗಿದ್ದ ಜಿಲ್ಲಾ ನ್ಯಾಯಾಧೀಶ ಆಯ್ತಿರುವಂಥ ಮಹಾವೀರ ತರೇಂದ್ರ ಸಾಹೇಬ್, ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಇಬ್ಬರುಗಳನ್ನುಕೊಂಡಿದ್ದ ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಎಲ್ಲ ಅಧಿಕಾರಿಗಳಿದ್ದಾರೆ, ಭಾಳಷ್ಟು ಸಂಘಟನೆಗಳ ಸಂಘ ಸಂಸ್ಥೆಗಳೆಲ್ಲ ಪದಾಧಿಕಾರಿಗಳೇ. ಇವತ್ತು ಕಾರ್ಯಕ್ರಮದ ಕೇಂದ್ರವಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಸಹೋದರ ರೀತಿಯಲ್ಲಿರ್ತಕ್ಕಂಥ ವಾಸುದೇವ ರಾಜ್ಯವರು ಇಲ್ಲಿ ಸಮಾಧಾನಮುಖಿ ಕಾರ್ಯಕ್ರಮದಲ್ಲಿ ಭಾಳ ಚಿರಪರಿಸಿದರು. ಅಂಥವರ ಇವತ್ತು ಉತ್ತಮದ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ದು ನನಗೆ ಭಾಳ ಹೆಮ್ಮೆ ವಿಚಾರ ಅಂತೇಳಿ ನನ್ನ ಭಾವಿಸ. ಯಾಕಂದರೆ ಎಲ್ಲರೂ ಕೂಡ ಬೇರೆ ಬೇರೆ ವಿಧವಾಗಿರ್ತಕ್ಕಂಥ ಮೂಲ ಮಸ್ತಿಯಲ್ಲಿ ನಮ್ಮ ಭಕ್ತರೆ ಅನ್ನೋದೇ ಯಾವುದೋ ಪ್ಲೇಸಲ್ಲಿ ಎಲ್ಲೋ ಒಂದು ಆಚರಿಸೋದನ್ನು ನಾವು ಕಾಣ್ತೀವಿ. ಆದರೆ ಸಮಾಜದ ಸೇವೆಗಾಗಿ ಮುಖ್ಯವಾಗಿ ಅವರ ತಮ್ಮ ಸಾಕಷ್ಟು ಏನು 50 ವಸಂತಗಳನ್ನು ಕಳೆದಿರೋದ್ರಲ್ಲಿ ಭಾಳಷ್ಟು ಸೇವೆಗಳ ಅವರು ಮೀಸಲಾಗಿ ಇದ್ದು ಅವರಿಗಾಗಿ ಸೇವೆಗಳ ಸಲ್ಲಿಸಿದ್ದಾರೆ. ಅವರು ಸುಮಾರು 47 ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ ಅವರು ಬಹುಮುಖ ಪ್ರತಿಭೆಯನ್ನು ತೋರಿಸಿ ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಅದಕ್ಕೆ ಸ್ಪಷ್ಟವಾಗಿ ಇವತ್ತು ಏನು ಕಾರ್ಯಕ್ರಮ ಮಾಡ್ತಿದ್ದೀವಿ ಅದು ಸ್ಪಷ್ಟ ನಿದರ್ಶನ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ಮನುಷ್ಯ ತನ್ನ ಜೀವನ ಏನಿದೆ, ನಾವೆಲ್ಲರೂ ಏನಿದ್ವಿ, ಏನೇ ನಮ್ಮ ಜೀವನ ಸಾರ್ಥಕ ಆಗುತ್ತೆ, ನಾವು ಸೇವೆಯನ್ನು ಸಲ್ಲಿಸ್ಬೇಕು. ಹಾಗಾಗಿ ಸೇವೆಯೇ ಪರಮಧರ್ಮ ಅಂತೇಳಿ ಎಲ್ಲ ಹಿರಿಯರು ನಾವೆಲ್ಲರೂ ಕೂಡ ಭಾಷೆ. ಯಾಕಂದರೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳುವ ಸಂದರ್ಭದಲ್ಲಿ ತೀರದಲ್ಲಿದ್ದ ದುರ್ಬಲ ಹಿಂದುಳಿದವರ ಸೇವೆ ಮಾಡೋದಾದರೆ ನಾನು 1,000 ಬಾರಿ ಬೈದರೆ ನರಕಕ್ಕೆ ಹೋಗಿ ಬರ್ತೀನಿ ಅಂತ ಅವಕಾಶ ನಾನು ಪಡ್ಕೊಳ್ತೀನಿ ಅಂತೇಳಿ ಅವ್ರು ಹೇಳ್ತಾರೆ. ಹಾಗಾಗಿ ಸೇವೆ ಅನ್ನೋದು ಎಷ್ಟು ಮುಖ್ಯ ನಮ್ಮ ಜೀವನದಲ್ಲಿ ಅಂತ ನಾವು ಪರಿಗಣಿಸಬೇಕಾಗುತ್ತೆ. ಅದರಲ್ಲೂ ಕೂಡ ಈ ಏನು ಮಾನ್ಯ ನ್ಯಾಯಾಧೀಶ ಹೇಳಿದರು ಇಲ್ಲಿರ್ತಕ್ಕಂಥ ಇವರು ನಮ್ಮ ವಿದ್ಯಾರ್ಥಿಗಳು ಏನಿದ್ದರೆ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಅವರು ಅಂಗವಿಕಲರಲ್ಲ, ಅವರು ದಿವ್ಯಾಂಗರು, ವಿಶೇಷ ಚೇತನ ಇರ್ತಕ್ಕಂಥ ಮಕ್ಕಳು ಅಂತೇಳಿ ಅವ್ರ ಮಾತನ್ನು ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಅವರು ಕೇವಲ ದೃಷ್ಟಿಯಿಂದ ಇರ್ಬೋದು, ದೃಷ್ಟಿ ಇಲ್ಲಾಂದ್ರೆ ಕೂಡ ದಿವ್ಯ ದೃಷ್ಟಿಯನ್ನು ದೇವರವರಿಗೆ ಕೊಟ್ಟಿರ್ತಾರೆ. ಉದಾಹರಣೆಗೆ ಆ ಮಗು ಪ್ರಾರ್ಥನೆ ಏನಾಯ್ತು ಆ ಸ್ವರವನ್ನು ನಾವು ಗಮನಿಸಿದರೆ
ನಾವು ಬೇರೆ ಬೇರೆ ರಿಯಾಲಿಟೀಸು ಕಾರ್ಯಕ್ರಮ ಟಿ ವಿಯಲ್ಲಿ ನೋಡ್ತೀವಿ, ಅದಕ್ಕೆ ಕಡಿಮೆ ಇರಲಿಲ್ಲ ಅಂತೇಳಿ ನನಗೆ ಅನಿಸ್ತು. ಹಾಗಾಗಿ ಇಂಥ ವಿಶೇಷವಾದ ಪ್ರತಿಭೆ ಅವರಲ್ಲಿ ಇರೋದನ್ನು ನಾವು ಹೊರತೆಗೆಯೋದಕ್ಕೆ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಸೇವೆಗಳನ್ನು ನಾವು ಕೊಟ್ಟರೆ ಖಂಡಿತ ಅವರು ಉತ್ತಮ ಪ್ರತಿಭಾವಿತ ವ್ಯಕ್ತಿಗಳಾಗಿ ಅವರು ಸಮಾಜಕ್ಕೂ ಕೂಡ ನೆರವು ಆಗ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಈ ಒಂದು ಸೇವೆಯನ್ನು ಮಾಡೋದಕ್ಕಿಂತ ವೇದಿಕೆಗಳು, ಸಮಾಜ ಸೇವಾ ಸಂಸ್ಥೆಗಳು, ಸರ್ಕಾರದ ವಿವಿಧ ಇಲಾಖೆಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಕೈ ಜೋಡಿಸಿದರೆ ಅವರ ಜೀವನವನ್ನು ನಾವು ಸಾಧಿಸ್ಕೊಳ್ಬೋದು, ಅವರಿರ್ತಕ್ಕಂಥ ಒಳ್ಳೆಯ ವ್ಯಕ್ತಿತ್ವನ ಹೊರ ತೇರ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ಅಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರು ಆಯೋಜಿಸಿ ಈ ಕಾರ್ಯಕ್ರಮವನ್ನು ಹುಟ್ಟಹಬ್ಬಗಳನ್ನು ಅರ್ಥಕೊಳ್ಳೋ ಆಚರಿಸಿ ಅವರ ಇನ್ನೂ ನೂರಾರು ಹುಟ್ಟಹಬ್ಬಗಳನ್ನು ಇದೇ ರೀತಿಯಾಗಿ ಆಚರಿಸಿ ಅವರ ಸೇವೆ ಎಲ್ಲರೂ ಕೂಡ ಸಿಗಲಿ, ನಾವು ಕೂಡ ಕಾರ್ಯಕ್ರಮ ಭಾವಿಸ್ತೀವಿ, ನಾವು ಕೂಡ ಸೇವೆಯನ್ನು ಮಾಡತಕ್ಕಂಥ ಮನೋಭಾವನ ಎಲ್ಲರೂ ಕೂಡ ಬರುವಂತೆ ಕಳುಹಿಸಿ ಅಂತೇಳಿ ಆಶಿಸ್ತಾ ಎರಡು ಮಾತುಗಳನ್ನು ಮುಂದೆ ನಾವು ವೇದಿಕೆಯಲ್ಲಿರುವ ಮಾನ್ಯ ನ್ಯಾಯಾಧೀಶರಾದ ಮಾವಿ ರೈನಸರ್ ಅವರೇ, ಎಲ್ಲ ಜನರಾಗಿ ವ್ಯಕ್ತಿತ್ವದ ಉದ್ಯಮಿಗಳು ಸರಳ ಸಜ್ಜನಿಕೆಯಿಂದ ಹೆಸರಾಗಿರುವ ಶಿಶು ಮೊಹಮ್ಮದ್ ಸರ್ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯರು, ಈ ನಾವಿದು ಇಡೀ ಕಾರ್ಯಕ್ರಮದಲ್ಲಿ ನಾವು ವಾಸುದೇವ ರಾಯಿತರು ಸಮಾಜ ಸೇವೆ ಮಾನವೀಯ ಕಾರ್ಯ ಬಗ್ಗೆ ನಾವು ನಡೆಸ್ತಾ ಇದ್ದೀವಿ. ಒಂದು ವಿಶೇಷವಾಗಿ ಈ ವ್ಯಕ್ತಿ ಹಿಂದಡೆ ಇರುವ ಶಕ್ತಿ ಅವಮ್ಮ, ಅವಮ್ಮ ಬಗ್ಗೆ ನಾವು ಯಾರು ಹೇಳ್ತಿಲ್ಲ. ಈ 25ನೇ ವಾರ್ಷಿಕೋತ್ಸವ ಈಗ ಆಚರಿಸ್ತಿದ್ದಾರೆ, ಮುಂದೆ ವರ್ಷ 25ನೇ ಯುವ ವಾರ್ಷಿಕೋತ್ಸವ ಆಚರಿಸ್ತಾರೆ ವಾಸು ಅವ್ರ ದಂಪತಿಗಳು. ಅವತ್ತು ಇನ್ನೂ ದೊಡ್ಡ ಕಾರ್ಯಕ್ರಮ ಮಾಡಲಿ ಅಂತ ನಾನು ವ್ಯವಸ್ಥೆಗೆ ಶುಭಾರೈಸ್ತೇನೆ. ಹಾಗೆ ವಾಸುದೇವ ರಾಯಕರು ನಮ್ಮದು ಸ್ನೇಹದ ಹೆಚ್ಚು ಕಮ್ಮಿ 29 ವರ್ಷ ಹಳೆಯದು. ನಾವು ಜೀವನದೊಳಗೆ ಬಹಳ ಸಂಘರ್ಷ ಪಡ್ತಿದ್ದಂಥ ದಿನಗಳು, ವಾಸು ಸಹಿತ ಊರು ಬಿಟ್ಟು ಊರಿಗೆ ಬಂದು ಈ ಊರಲ್ಲಿ ಸಣ್ಣಪುಟ್ಟದಾಗಿ ಚಿನ್ನಾಭರಣ ಕೆಲಸ ಮಾಡ್ಕೊಂಡು ಕಡಿಕೆಲ್ಲ ಅದೇನೋ ಬಂಗಾರದ ಕೆಲಸ ಮಾಡೋಕ್ಕೆ ಒಂದು ನಿಂತ್ಕೊಂಡು ಅವು ಕರ್ಕೊಂಡು ಇಂಥ ಭಾಳ ಸವಾಲು ಹೆಂಗಂದರೆ ಆ 29 ನಗರದಿತ್ತು, ಒಳಗಡೆಗೆ ಭವಿಷ್ಯದ ಬಗ್ಗೆ ಆತಂಕ ಕಾಡ್ತಿತ್ತು ಪ್ರತಿಯೊಬ್ಬರು. ನಮ್ಮದು ಅಷ್ಟೇ, ಎಲ್ಲರ ಜೀವನದಲ್ಲೂ ಒಂದು ಅಂತ ಇರ್ತದೆ. ಆ ಸಂದರ್ಭದೊಳಗೆ ಪ್ರತಿಯೊಬ್ಬರು ಒಳಗಡೆಗೆ ಈಗೇನು ಬೆಂಕಿ ಇಳಿದಿಲ್ಲ, ಆ ಬೆಂಕಿ ಒಳಗಡೆಗೆ ಪ್ರತಿಯೊಬ್ಬರಿಗೂ ಕುದಿತಿರ್ತದೆ. ಆ ಬೆಂಕಿ ಕುದ್ದಂಗೆಲ್ಲ ನಾವು ಲೈಫೊಳಗೆ ಮುಂದೆ ಬರ್ತೀವಿ, ಸಾಧ್ಯ ಮಾಡ್ತೀವಿ. ಅವತ್ತು ವಾಸು ನಕ್ಕಾಗ ಒಳಗಡೆ ನೋವು ಇರೋದು, ಇವತ್ತು ವಾಸು ನಂತಿರೋದು ಒಳಗಡೆ ಸಂತೃಪ್ತಿ ಇದೆ, ಜೀವನ ಸಾಕ್ತಾ ಇತ್ತು ಅಂತ ಒಂದು ಭಾವ ಇದೆ. ಆ ಒಂದು ಭಾವ ಇನ್ನೂ ಹೆಚ್ಚಿನದಾಗಿರಲಿ, ಇನ್ನೂ ಹೆಚ್ಚು ಸೇವೆ ಮಾಡಲಿ ಅಂತೇಳಿ ನಾನು ಈ ಶಾಲೆ ಜೊತೆಗೆ ನಂದು ಒಂದಾಟ ಸುಮಾರು ದಶಕದ್ದು. ಇಲ್ಲಿ ಬೇತೂರವರು ಅರುಮೆಯಾದ ಬಂದಿರ್ತಾರೆ, ಬೇತೂರು ಶ್ರುತಿ ಅಂತ ಒಂದೇ ಬರೀ 3 ಜನ ಮಕ್ಕಳೇ, ಅಂಧ ಹೆಣ್ಮಕ್ಳು, ಮಂಜುನಾಥ ಮಕ್ಕಳು, ಮಾಗು ಮಾಗಣ ಮಂಜುನಾಥ ಮಕ್ಕಳು. ನಾವೊಂದು ದಿವಸ ಬೇತೂರೊಳಗೆ ಯಾವ ದೇವಸ್ಥಾನ ಉದ್ಘಾಟನೆ ಸಮಾರಂಭಕ್ಕೆ ಹೋದ 3 ಜನ ಹುಡುಗಿಯರು ಕಣ್ಣಿಲ್ಲ ಅಂದ್ರೂ ಸಹಿತ ನಾವೆಷ್ಟು ತಡವರ್ಸ್ಕೊಂಡು ನಡೀತೀವಿ, ಅಷ್ಟು ಸ್ಪಷ್ಟವಾಗಿ ನಡೆಯೋರು. ಎಲ್ಲರಿಗೂ ಅವ್ರಿಗೇನು ಸಮಸ್ಯೆ ಇಲ್ಲ ಅಂದ್ಕೊಂಡಿದ್ರು, ನನಗೆ ಯಾಕೆ ಅವ್ರಿಗೆ ಮುಖ್ಯ ಅನ್ನೋದಕ್ಕೆಲ್ಲ ಊರಿಗೆ ಅವ್ರು ಯಾಕೆ ಅವ್ರಿಗೆ ನನಗೇನು ಅನಿಸ್ತಾ ಇಲ್ಲ ಸರ್ ಅವ್ರಿಗೆ ಕಲಿಕೊಳ್ಳಲ್ಲ. ಸರಿ ಆಯ್ತು ಅಂತೇಳಿ ಅವ್ರ ಫಂಕ್ಷನಿಂದ ಸುದ್ದಿ ಮಾಡ್ತಾರೆ, ಮಾನ್ಯ ದಿವಸ ಹೋದವರಿಗೆ ಇಲ್ಲಿದ್ದಾರೆ ಅಂತಂದ್ರು. ಆ ಹುಡುಗರು ನಾನು ಸುದ್ದಿ ಬರೋದೆ, ಆ ಸುದ್ದಿ ಬಂದಾಗ ಅದು ನಮ್ಮ ಕನ್ನಡಪ್ರಭದಲ್ಲಿ ಇಡೀ ಕನ್ನಡಕ್ಕೆ ಸುದ್ದಿ ಆಯಿತು. ಅವಾಗ ಅಂತರ್ಜಲ ಇದ್ರೊಳಗೆ ಒಬ್ಬರು ಅಮೆರಿಕದಾಗೆ ಹಾಸನ ಜಿಲ್ಲೆ ಎತ್ತೂರು ಅಂತವರು ಹಿರಿಯ ಸಿಟಿಜನ್, ಅವರು ಹಿರಿಯ ನಾಗರಿಕರು, ಅಮೆರಿಕದಲ್ಲಿ ನೆಲೆಸಿದ ದೊಡ್ಡ ಉದ್ಯಮಿಗಿದ್ರು. ಅವರು ಅವರಿಗೆ ಸಹಾಯ ಮಾಡಿದ್ರೆ ಈ ಸ್ಕೂಲಿಗೆ ಏನೋ ಸಹಾಯ ಮಾಡಿದ್ರು ಅಂತ ಕೇಳಿದ್ರು. ಅವಾಗ ಅವ್ರ ಬಗ್ಗೆ ಒಂದು ಸುದ್ದಿ ಬಂದಿದೆ, ಹತ್ತೂರು ಸುತ್ತಿದ್ದವರು ಎತ್ತೂರು ವಲಯದ ಸಾಧಕ ಅಂತೇಳಿ ಬಂದಿದ್ದೆ. ಅವರು ಸಹಿತ ಮಕ್ಕಳಿಗೆ ಕೈಲಾದ ನೆರವು ಕೊಟ್ಟು ಈಗ ಅವರು ಪರಿಗಣಿಸಿದ ಮಟ್ಟಿಗೆ ಅವ್ರು ಇರೋಲ್ಲ ಸರಿ, 85 ವರ್ಷದ ಮೇಲಾಗಿತ್ತು ಅವತ್ತೇ ಅವರಿಗೆ. ಅಂಥ ಸಾಧಕರು ನಾವೇಳೋದೇನಂದ್ರೆ ಇಂಥ ಮಕ್ಕಳ ಬಗ್ಗೆ ಸುದ್ದಿ ಬರೆಯಬೇಕಾದ್ರೆ ನಾವು ಆ ಮಕ್ಕಳ ಸ್ಥಾನದಲ್ಲಿದ್ದು ನಾನು ಯಾವುದೇ ಒಂದು ಸುದ್ದಿ ಬರೆಯೋದು. ಈಗ ದೇವದಾಸಿ ಪದ್ಧತಿ ಒಂದು ಅರಿಷ್ಠ ಆಚರಣೆ ಇತ್ತು ದಾವಣಗೆರೆಯೊಳಗೆ, ಕೂಚಗಿದುರ್ಗ ಇದರೊಳಗೆ, ಅದೊಂದು ಸುದ್ದಿ ಬರೆದಿದ್ದೆ. ಆ ಸುದ್ದಿ ಬಹಳ ಅನಿಷ್ಟ ಪದ್ಧತಿಗಳು, ಸಾಮಾಜಿಕ ಪಿಡುಗುಗಳು. ಆ ಸ್ಥಾನದೊಳಗೆ ಆ ಹೆಣ್ಮಕ್ಳ ಸ್ಥಾನದೊಳಗೆ ನಾವಿದ್ದು ಅದನ್ನ ಫೀಲ್ ಮಾಡ್ಕೊಂಡು ಬರೀಬೇಕು. ಈ ಅಂಧ ಮಕ್ಕಳ ಬಗ್ಗೆ ನಾವು ಸುದ್ದಿ ಬರೆಯಬೇಕಾದ್ರೆ ಆ ಮಕ್ಕಳ ಜಾಗದೊಳಗೆ ನಾವು ಕೂತ್ಕೊಂಡು ಅದನ್ನು ಸ್ವತಃ ಅನುಭವಿಸ್ಬೇಕು. ಆ ಸ್ವತಃ ಅನುಭವಿಸ್ದಾಗ ಆ ಮಕ್ಕಳು ಏನು ಕಷ್ಟಪಡ್ತಿದ್ದಾರೆ ಅನ್ನೋದು ನಮಗೆ ಅನುಭವ ಕೊಡ್ತೀವಿ. ಆ ಹುಡುಗರು ಆಡಳಿದ್ರು ಅವ್ರಿಗೆ ಇನ್ನಷ್ಟು ಕಷ್ಟಗಳು ಕೊಡು ನನಗೆ ಲಾಭ ಆ ಥರ ಅಂದರೆ ನೀನು ಎಷ್ಟೇ ಕಷ್ಟಪಡು ನಾನು ಅದನ್ನು ಧೈರ್ಯವಾಗಿ ಎದುರಿಸ್ತೀನಿ ಅಂತ ಆತ್ಮವಿಶ್ವಾಸ ಆ ಮಕ್ಕಳಲ್ಲಿ ಇತ್ತು. ಆ ಮಕ್ಕಳಿಗೆ ಇವತ್ತು ಅನುಕಂಪದ ಪ್ರೋತ್ಸಾಹದ ಅವಶ್ಯಕತೆ ಇದೆ ಅಂತ ಒಂದು ಕೆಲಸನ ಇಲ್ಲಿ ಮಾಡ್ತಿದ್ದಾರೆ.
ಈಗ ಇತ್ತೀಚೆಗೆ ನಾವು ವರದಿಗಾರ ಕುಲದ ಅಧ್ಯಕ್ಷ ಅಂದ್ರೆ ಒಂದು ತುಳಸಿಕಟ್ಟದ್ದು ಪುಣ್ಯಾಶ್ರಮದ್ದು ಉದ್ದೇಶ್ರಮದ್ದು ವಾರ್ಷಿಕೋತ್ಸವ ಅಲ್ಲಿ ಅವರು ವಾಸುದೇವ ಹತ್ರನೇ ಅವರು ಜನ್ಮದಿನ ಮೇಡಮ್ ಅಲ್ಲಿ ಹಮ್ಮಿಕೊಂಡಿದ್ರು. ಆ ಸಮಾರಂಭಕ್ಕೆ ಹೋದಾಗ ನಾನು ಅದೇ ಒಂದು ಮನವಿ ಮಾಡಿದೆ, ಈ ಮಕ್ಕಳಿಗೆ ಜನ್ಮದಿನ ವಾರ್ಷಿಕೋತ್ಸವ ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಿಹಿ ಊಟ ಮಾಡಿಸೋದು ಕೇಕ್ ಕಟ್ಕೊಡೋದೆಲ್ಲ ಮಾಡೇ ಮಾಡಿದ್ರೆ ಅದ್ರವರೆಗೂ ಇವತ್ತು ವಾಸುದೇವರು ಬೆಡ್ಶೀಟ್ಗಳು ಬಟ್ಟೆಗಳು ಕೊಡ್ತಿದ್ದಾರೆ. ಇಂಥದ್ರ ಜೊತೆಗೆ ಆ ಮಕ್ಕಳಿಗೆ ಜೀವನ ಪೂರ್ತಿ ಯಾವುದೇ ಅನ್ನಕ್ಕೂ ಕೊರತೆ ಆಗ್ಬಾರ್ದು. ಸಂಗೀತ ಪರಿಕರಗಳು ಹಾರ್ಮೋನಿಯಂ ಆಗಿರ್ಬೋದು, ತಬಲಾ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಗಿಟಾರ್ ಆಗಿರ್ಬೋದು, ಇಂಥ ಅವರಿಗೆ ಕಲಿಕೆಗೆ ಪೂರಕವಾಗಿ ಅವರನ್ನ ಅವರೇ ಗಳಿಸುವಂಥ ಶಕ್ತಿ ತುಂಬುವಂಥ ಒಂದು ಸಲಕರಣೆಗಳನ್ನು ಕೊಡುವ ಮೂಲಕ ಇನ್ನಷ್ಟು ಅರ್ಥಪೂರ್ಣ ಆಚರಣೆಯನ್ನು ಜನ್ಮದಿನ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಬೇಕು. ಆಮೇಲೆ ವಾಸುದೇವ ನಾಯಕರಿಗೆ ನಾವು ವೈಯಕ್ತಿಕವಾಗಿ ಬಹಳ ಆಪ್ಯ. ಇನ್ನೂ ಹೆಚ್ಚಿನ ಶಕ್ತಿನ ದಾವಣಗೆರೆ ದುರ್ಗಮ್ಮ ಅವರ ಕುಲದೇವರು ಕೊಡಲಿ. ಇನ್ನೂ ಜಾಸ್ತಿ ಸೇವೆಗಳು ಸಮಾಜಮುಖಿ ಕಾರ್ಯಗಳನ್ನು ಮಾಡಿ ಅಸಹಾಯಿತರು, ದೀನದರಿದ್ದರು, ಅಬಲೆಯರು ಇವರಿಗೆ ಹೆಚ್ಚು ಸೇವೆ ಮಾಡಿ ಗುರುಗಳ ಆಶ್ರಮದ ಎಲ್ಲ ಮುಖಂಡರು ಆಮೇಲೆ ನ್ಯಾಯಾಧೀಶರಿಂದ ಹಿರಿಯರ ಪ್ರೋತ್ಸಾಹ ಸದಾ ವಾಸುದೇವ ಕುಟುಂಬಕ್ಕೆ ಇಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅಜ್ಜರು ಗಣ್ಯರು ಮುಖಂಡರು ನ್ಯಾಯಾಧೀಶರು ವಾಸುದೇವ ಅವರ ದಂಪತಿಯಲ್ಲಿ ಇದು ಮಾಡಬೇಕು. ಯಾಕೆ ವಾಸುದೇವ ಏನೇ ಮಾಡಿದ್ರು ಅವ್ರ ಮನೆಯವರು ಈ ಒಪ್ಪಾಯಿಗೆ ಆಗ್ತಿದ್ರೆ ಅವ್ರು ಕುತ್ಕೊಂಡು ಸೀರಿಯಸ್ ಆಗಿ ನೋಡ್ತಿದ್ದಾರೆ. ಅಂದಾಗಿರೋ ಪುಣ್ಯಂಗಿ ಅನ್ನೋ ತಪ್ಪಲ್ಲ. ಧನ್ಯವಾದಗಳು ವಾಸುಗೆ ಇದು ಆಯುರ್ವೇದ ವಿಶೇಷ.